नगरी पट्टण चंदनगिरी बिट नगरी पट्टण तक ओडत बंद नारायणगौड़ सूद्ध हेल्प नारायणगौड़ निम्म तंगिय उदरदिंद हुट्टुवंत कूस सामान्यदवनल्ल साक्षात शिवनवतारी परमात्म देवपुरुष इद्दंगदान हुट्टुवंत संदर्भदोळगे इंत पवाडगळन्न माडेनंद्र मुंदिन्न एनु माडतानो भगवंतनिगे बिट्टिरतक्कंत अवाग ಹಾಳ ಮಾಡಿದ ಹಾಳ ಮಗ ಮಾಡಿದ ಮಧ್ಯಮ ತಾ ಮಾಡಿದ ಉತ್ತಮ ಅಂತ ತಿಳ್ಕೊಂಡ ನಗರಿ ಪಟ್ಟಣದ ನಾರಾಯಣಗೌಡ ಏನ್ ಮಾಡ್ದ ಏನ್ ಮಾಡಿದ್ರಿಪ್ಪ ಯೋಶಿಗಾನ ವೇಷನ್ನ ಹಾಕೊಂಡು ಊರೂರ ಸಾರುತ್ತಾ ಸಾರುತ್ತಾ ಬಂದ ಚಂದನಗಿರಿಗೆ ಬಂದ ಹೌದ್ರಿಪ್ಪ ಈ ಊರಾಗ ಒಂದು ಕಂದ ಹುಟ್ಟದ ಊರಿಗೆ ಒಳ್ಳೆದಿಲ್ಲ ಕೇರಿಗೆ ಒಳ್ಳೆದಿಲ್ಲ ಬಂದ ಬಳಗಕ್ಕೆ ಅಪ್ಪತ್ತದ ಕಾಸು ಒಬ್ಬ ಸ್ವಾದ್ರ ಮಾವಗನ್ನ ಅವನಿಗೆ ಆ ಸ್ವಾದ್ರ ಮಾವ ಒಂದು ಕಂಟಕದ ಹೌದ್ರಿಪ್ಪ ಈ ಕೂಸಿನ ಮನೆ ಒಳಗೆ ಇಟ್ಕೋಬಾರ್ದು ಅಡವಿ ಅರಣ್ಯದೊಳಗೆ ಬಿಡಬೇಕಂತ ತಿಳ್ಕೊಂಡು ಭವಿಷ್ಯ ಹೇಳ್ದ ಅವಾಗ ಸೂರ್ಯಂದ ಕೇಳ್ತಾಳ ಏನ್ ಕೇಳ್ತಾಳ್ರಿ ತಪಸ್ಸು ಮಾಡಿಕ್ರಿಂದ ನಮ್ಮ ಮಗನಿಗೆ ಪಡ್ಕೊಂಡು ಬಂದಿದ್ದ ತಪಸ್ಸು ಮಾಡಿ ನಾ ಪಡ್ಕೊಂಡು ಬಂದಿದ್ದೀನಿ ನಿನ್ನ ಉದರದಿಂದ ಹುಟ್ಟುವಂತ ಕೂಸು ಹಳ್ಳಿ ಹಳ್ಳಿಗೆ ಬಿಳಿಗುಡಿ ಹುಟ್ಟಿ ಬೀರಪ್ಪ ಅಂತ ಬಿರುದು ಸಾರ್ತದ ಅಂತ ಮಗನ ಕೊಡ್ತೀನಿ ಅಂತ ಹೇಳಿದಿ ಭಗವಂತ ಹೌದಾ ಇವತ್ತು ಈ ಕೂಸಿನ 5 ದಿವಸದೊಳಗ ಆ ಅಡವಿಗೆ ಕಳಿಸೋದಾದ್ರ ಹೆಂಗ ಮನಸ್ಸು ಒಪ್ಪಬೇಕಂತ ತಾಯಿ ದುಃಖ ರೋದನೆ ಮಾಡುತ್ತ ತಂಗಿ ನೀನು ವಯಸ್ಸದ ಇಂತ ಮುಂದೆ 10 ಕೂಸುಗಳನ್ನ ಹಡಿಬಹುದು ಇದು ಮೂಲ ನಕ್ಷತ್ರ ಮ್ಯಾಗ ಹುಟ್ಟದೆ ಕೂಸಿಗೆ ಮನೆ ಮ್ಯಾಗ ಇಟ್ಕೋಬಾರದು ಹೇಳಿದ ಕಾಲಕ್ಕ ನಾರಾಯಣಗೌಡನ ಮಾತಿಗೆ ಒಪ್ಪಿ ಶಿವರಾಮದೇವಿ 4 ಮಂದಿ ದೈತ್ಯ ಕೈಯಾಗ ತೊಟ್ಟಲನ್ನ ಕಳಿಸ್ತಾಳೆ ಹೌದ್ರಿಪ್ಪ ಎಲ್ಲಿಗೆ ತಗೊಂಡು ಬರ್ತಾರ 4 ಮಂದಿ ದೈತ್ಯರು ಶಿವರಾಮದೇವಿ ಮನೆ ಮುಂದೆ ಬಂದನೆ ಇದ್ದಾಗ ತಾಯಿ ಏನಿನ ಕಂದನ ತೊಟ್ಟಿಲನ್ನ ನಮಗೆ ಕೊಡು ಅವನ ಕಾಡಾಳನ ಕೊಯ್ತಿ ಬಂದಾಗ ಶಿವರಾಮದೇವಿ ಹರಕೆ ಕೊಟ್ಟಾಳ ಬೀರಪ್ಪಗ ಏನಂತ ಕೊಟ್ಟಾಳ್ರಿಪ್ಪ ಕಲ್ಲ ಬಡಿ ಮ್ಯಾಗ ಹೋಗದ್ರೆ ಕಲ್ಲಿನಕ್ಕಿಂತ ಕಲ್ಲಾಗಬೇಕು ಮುಳ್ಳ ಹೆಂಟಿನ ಮ್ಯಾಗ ಹೋಗದ್ರೆ ಮುಳ್ಳಿನಕ್ಕಿಂತ ಮನುಚಾಗಬೇಕು ಹೌದಾ ಶಿವನಲ್ಲಿನ ತಪಸ್ಸು ಮಾಡಿ ಹಡ್ದಿರ್ತಕ್ಕಂತ ಮಾತ ಅವ ಕೊಟ್ಟಿದ್ದ ನನ್ನ ಕರೆಯತ್ತಂದ್ರ ಹೌದಾ ಹಳ್ಳಿ ಹಳ್ಳಿಗೆ ಬಿಳಿಗುಡಿ ಅಂತ ಹುಟ್ಟಿಕರಂದ ಬೀರಪ್ಪನ ಹೆಸರು ಜಗದದೊಳಗ ಜೈವೇರಿ ಹೊಡಿಬೇಕ ಬುರುದು ಸಾರಬೇಕು ಅಂತ ಮಗ ಎದ್ದದ್ದು ಕರೆ ಇತ್ತಪ್ಪ ಅಂತಂದ್ರ ಆರ್ಯನಕ್ಕೆ ಹೋಗತ್ತಂದ್ರು ಅವಾಗ ದೈತ್ಯರ ತೊಟ್ಟಲ ಎಬ್ಸ್ರಂದ್ರು 4 ಮಂದಿ ದೈತ್ಯರ ತೊಟ್ಟಲ ಎತ್ತತ್ತಿದ್ರು ಹೌದ್ರಿಪ್ಪ ಎಲ್ಲ ಬಿಟ್ಟು ಒಂದು ಚೂರು ಅಳಗಾಡ್ಲಿಲ್ಲ ಅವಾಗ ತಾಯಿ ಆಶೀರ್ವಾದ ಮಾಡಿಕಿರಂದ ಏನ್ ಮಾಡಿದ್ರಪ್ಪ ಆಶೀರ್ವಾದ ತೊಟ್ಟಲಕ್ಕೆ ಕೈ ಹಚ್ಚಾಳ ತೊಟ್ಟಲ ಎತ್ತದ ಹೌದ್ರಿಪ್ಪ ಕಾಡ ರುದ್ರ ಭೂಮಿ ಕೊದಲಿಗೆ ನಂದಾನ ಒಣಕ 4 ಮಂದಿ ದೈತ್ಯರು ತಂದ ತೊಟ್ಟಲ ತಂದ್ರು ಹೌದ್ರಿಪ್ಪ ಒಂದ ಬಾಣಿಗೆ ತಂದ ದಂಡಿಗಿಟ್ರು ದೈತ್ಯರ ಹಸಿವಿದ್ರೆ ಊಟ ಮಾಡ್ಬೇಕಂತ ನೋಡಿದ್ರು ತಾಯಿ ಕಟ್ಟಿ ಮಾಡಿ ಆ ತೊಟ್ಟಲದೊಳಗ ಪಂಚಾಮೃತ ಅಡಿಗೆ ಇಟ್ಟಿದ್ರು ಸ್ವಲ್ಪ ನೀರಿಟ್ಟಿದ್ರು ಹೌದಾ ಅವಾಗ ದೈತ್ಯರ ತೊಟ್ಟಲದಾಗ ಇತ್ತಿರ್ತಕ್ಕಂತ ಅಡಿಗೆಯನ್ನ ಊಟ ಮಾಡಿ ಆ ಯುದ್ಧದ ನೀರು ಕುಡಿದ್ರು ಅಲ್ಲೇ ಮಗಲ್ದಾಗ ಬಾವಿತ್ತು ಇನ್ನಿಷ್ಟು ನೀರು ಕುಡಿದು ಬರಬೇಕಂತ ಕೆಳಗಿಳಿದ್ರು ಹೌದಾ ಅಷ್ಟರೊಳಗಾಗೆ ಪರಮಾತ್ಮ ಬಂದ ಕರೆಂದ ತೊಟ್ಟಿಲನ್ನ ಮಾಯ ಮಾಡಿ ಕಂಚಾಲ ಮರಕ್ಕೆ ತೊಟ್ಟಿಲ ತಾನೇ ತೂಗುವಂತ ಮಾಡಿದ ಹೌದ್ರಿಪ್ಪ ಹೌದಾ ದೈತ್ಯರು ಸುತ್ತ ಎಲ್ಲ ನೋಡಿದ್ರು ತೊಟ್ಟಿಲು ಸಿಗಲಿಲ್ಲ ನಾರಾಯಣಗೌಡ ಕೂಸಿನ ಕೊಂದು ಬರೆಯತ್ ಹೇಳೋಣ ನಮಗೇನಲ್ಲ ಕೊಡ್ತಿನ ತಿಳಿಯೋಣ ಹೆಂಗ್ ಮಾಡೋದಂತ ತಿಳ್ಕೊಂಡು ಏ ನಾವ ಗುರುವಿತ ಊಟ ಮಾಡಿದೀವಿ ಅವ್ರು ಅನ್ಯಾಯ ಮಾಡೋದು ಬೇಡ ಆ ಕೃಷಿಗೆ ಬಿಡೋಣ ನಾರಾಯಣಗೌಡನ ಸೋಳು ಹೇಳೋಣ ಅಂತ ಹೇಳಿ ಬಂದ್ರ ತಿರುಗಿ ಬರ್ಬೇಕಾದ್ರ ಒಣದೊಳಗೆ ಇದ್ದಿರ್ತಕ್ಕಂತ ರಕ್ತವನ್ನ ಮರನ ಕಡದು ಅದ್ರಾಗ ಬರ್ತಕ್ಕಂತ ರಕ್ತನ ತಗೊಂಡು ಹೋಗಿ ನಾರಾಯಣಗೌಡಿಗೆ ತೋರಿಸಿದ್ರು ಕೃಷಿಕೊಂದು ಬಂದಿವಿಪ್ಪ ಅಂತ ಹೇಳಿ ಆದ್ರೂ ಡೌಟ್ ಇತ್ತವಾಗ ನಾರಾಯಣಗೌಡ ನೀಲಿ ಹೊತ್ತಿಗೆ ಓದ್ತಿದ್ದ ನೀಲಿ ಹೊತ್ತೊಳಗೆ ಬರ್ತಿತ್ತು ಬೀರದವ್ರು ಇನ್ನು ಸತ್ತಿಲ್ಲ ಇನ್ನೂ ಬದುಕ್ಯಾಣ ಭೂಮಿ ಮ್ಯಾಗ ಮತ್ತೆ ಬರ್ತಿತ್ತು ಅವಾಗ ಆಡ ಮೇಸುತ್ತ ಅಕ್ಕವ ಮಾಯವ ಅಲ್ಲಿಗೆ ಬಂದ್ರು ಪ್ರಶ್ನೆಗೆ ಚಾಲ ಹಾಡಿದ್ರ ಅವಾಗ ಆಡ ಮೇಸುತ್ತ ಅಕ್ಕವ ಮಾಯವ ಬಂದ್ರು ಕೂಸರು ಶಬ್ದ ಕೇಳಕತ್ತು ಅವಾಗ ಅಕ್ಕವ ಮಾಯವ ಕೂಸ ಧ್ವನಿಯನ್ನ ಕೇಳಿ ಕಾಡ ಕಾಂತಾರ ಕಂಟಿ ಒಳಗ ಹಯುತ್ತ ಹಯುತ್ತ ಬಂದ ಕೂಸ ನನಗ ನಿನಗತ್ತ ಬರದಾಡ್ಲಕತ್ತಿದ್ರು ಅವ್ರು ಒಂದು ಷರತ್ತು ಮಾಡಿದ್ರು ಏನ್ ಮಾಡಿದ್ರಿಪ್ಪ ಷರತ್ತ ಈ ಗಿಡದಾಗ ಹತ್ತಿ ತೊಟ್ಟಿಲ್ಲ ನಾ ತರನು ಯಾರಿಗೆ ದಕ್ತದ ಕೂಸ ಅವರಿಗೆ ಹಿಂಗ ನಡೆದಿತ್ತದು ಅವಾಗ ಗಿಡದ ಸುತ್ತರಿಗೆ ಭಗವಂತ ಏನ್ ಮಾಡಿದ ಕಟ್ಟಿರುವೆ ಕಾವಲಿಟ್ಟಿದ ರಿಕ್ಕಿ ಚೋಳಗಳನ್ನ ಇಟ್ಟಿದ ಆ ಭಗವಂತಗ ಬ್ಯಾಸರಾದ್ರ ಹಾಡಲಾಕ ಯಾರನೋ ಗಿಣಿರಾಮನ ಕರೆಸಿ ಜೋಗಳು ಹಾಡಾಕ ಗಿಣಿರಾಮನ್ ಇಟ್ಟಿದ ಹೌದ್ರಿ ಏಳು ಎಡಿ ಸರ್ಪನ ನೆರಳು ಮಾಡಿದ ಪಾರ್ವ
ಪರ್ವತೀಯ ಮಲಿ ಹಾಲಾಗಿ ಭೂಮಿ ಮೇಲೆ ಹಿಂಡಕರಿಂದ ಜೇನು ಹುಳುಗಳನ್ನ ತಯಾರು ಮಾಡಿ ಜೇನುತುಪ್ಪ ಬೇರೆ ಬೇರೆ ಬಾಯಿ ಒಳಗ ಬೀಳುವಂಗ ಜೇನುತುಪ್ಪನ ತಯಾರು ಮಾಡಿ ಹೋಗಿದ. ಹೌದ್ ಹೌದ್ರಿಪ್ಪ. ಯಾವಾಗ ಕೂಸ ಹಸದ ಅಳತದ ಅವಾಗ ಕೂಸಿನ ಬಾಯಿ ಒಳಗ ಬೀಳುವಂಗ ಅಮೃತ ತಯಾರು ಮಾಡಿದ. ಇಷ್ಟಾದಾಗ ಅಕ್ಕವ ಮಾಯವ ಬಂದ್ರೆ ಆ ತೊಟ್ಟಿಲನ್ನ ಇಳಿಸಿ अक्व गिड मुटकु कटिवे साल ऐन हिता अक्व सने अक्वन सने मायकन सरदी बंत मायकन सरदी बंदा धरणी मेग सूर्य चंद्र इवे ने गंगे हरवर के पार पौरवे यारे ಕಟ್ಟಿರ್ವಿಗೆ ಗಿನಿರಾಮಗ ಏಳು ಹೆಡೆ ನಾಗೇಂದ್ರಗ ಚೋಳಗಳ ನಿದ್ದುಲ ಎಲ್ಲಾರಿಗೂ ನಿಮಗೊಂದು ಚಾಚು ಕೊಡ್ತೀನಿ ಧರಣಿ ಮ್ಯಾಗ. ಹೌದಾ? ನನಗ ದಾರಿ ಬಿಡ್ರಿ ಅಂದ್ರು. ಅವಾಗೆಲ್ಲ ಸರದ ದಾರಿ ಬಿಟ್ಟು ದಾರಿ ಬಿಟ್ಟಾಕರ ಹೋಗಿ ತೊಟ್ಟಿಲ ತಂದು ತೆಳಗಿಟ್ರು. ಕೂಸಿನ ಮೇಲ ಅಕ್ಕವನ ಹಂಬಲ ಬಾಳ ಇತ್ತು ನನಗೆ ಸಿಗ್ಬೇಕಂತ ಹೇಳಿ. ಅವಾಗ ಎರಡು ಗುಂತಿ ರಾಯಣ ಬಂದಿವ್ರು ನನಗ ನಿನಗ ಜಗಳಾಡಂತ ಸಂದರ್ಭದೊಳಗ ಅವನ ಉಪ ಹೇಳಿದ. ಏನ್ ಹೇಳಿಪ್ಪ? ಇಲ್ಲಿ ಹಾಲು ಹಾಲದ ಹಾಲಕ್ಕೆ ಹೋಗಿ ಜಳಕ ಮಾಡಿ ಬಂದ ಕೂಸಿಗೆ ಸುತ್ತ ಹಾಕ್ರಿ. ಐದು ಸುತ್ತ ಹಾಕುದ್ರೊಳಗಾಗ ಯಾರ ಮಲಿಮೂಗ ಸಿಗುತ್ತ ಆ ಮಲಿಮೂಗ ಸಿಗುತ್ತ ತರು ಒಡೆದಕ್ಕಿರುವ ಹಾಲು ಏನ ಈ ಧರಣಿಗೆ ಬರ್ತಾವ ಆ ಬೀರ್ನವ್ರ ಕೂಸಿನ ಬಾಯಿನ ಒಳಗೆ ಯಾರ ಹಾಲು ಬೀಳ್ತಾವ ಅವರಿಗೆ ಕೂಸ್ ಅಂತಕ್ಕಂತ ಮಾತು ಹೇಳಿದ. ಹೌದ್ರಿಪ್ಪ. ಅವಾಗ ಅಕ್ಕವ ಸುತ್ತ ಹಾಕಿದ್ರು ಅಕ್ಕಿಗೆ ಹಾಲು ಬರ್ಲಿಲ್ಲ. ಮಾಯಕ್ಕ ಬಂದ್ಲು ಮಾಯಕ್ಕ ಬಂದು ಎರಡ ಸುತ್ತ ಹಾಕಿದ್ರು ಮೂರನೇ ಸುತ್ತ ತಿರುಗುದ್ರೊಳಗಾಗಿ ಆ ತನ್ನ ಮಲಿಮೂಗ ಸಿಗುತ್ತ ಹಾಲು ಬಂದಕ್ಕಿರಂದ ಬೀರಿದವ್ರ ಬಾಯಿ ಒಳಗೆ ಬಿತ್ತು. ಅವಾಗ ಮಾಯಕನ ಕೈವಸಿ ಬೀರಪ್ಪಾದ ಐದ್ರಿಪ್ಪ ತಗೊಂಡು ಜಾಪಾನ ಮಾಡುತ್ತ ಜಾಕೆ ಜತನ ಮಾಡುತ್ತಾ ಹಿಂಗ ಹನ್ನೆ ಹನ್ನೆರಡು ಇಪ್ಪತ್ನಾಲ್ಕು ವರ್ಷ ವಯಸ್ಸಿಗೆ ಬಂದ ಬಳಕ ಇಷ್ಟೆಲ್ಲ ಆಗ್ಬೇಕಾದ್ರೆ ಬೀರ ದೇವ್ರ ಚಂಡಿನ ಆಟ ಆಡ್ಯಾನ ಬಿಲ್ಬಾನ ಆಟ ಆಡ್ಯಾನ ರಗಡ್ ಏನೇನು ಕಾಮಗಿರಿ ಮಾಡಿದಾಗ ಏಳು ಮಂದಿ ಬಾಲ್ಯರು ನೀರು ತರ್ತಿದ್ರು. ನೀರು ತರುವಂತ ಸಂದರ್ಭದೊಳಗ ಬೀರ ದೇವ್ರು ಬಿಲ್ಬಾನ ಆಟ ಆಡುವಂತ ಸಂದರ್ಭದೊಳಗ ಏನಾಯ್ತಿರಪ್ಪ ಬಾಲ್ಯರ ಕೊಡಕ್ ಬಾಣ ಹೊಡೆದ ಚಿಲ್ಲೆ ಕೆಡಬಿಟ್ಟ ಬಾಲ್ಯರು ಬೈಲಕ್ಕತ್ರು. ಏನು ತರಿ ನಿನಗ ಅನ್ನ ತಮ್ಮರಿಲ್ಲ ತಾಯಿ ತಂದಿಲ್ಲ ಬಂದು ಬಳಗಿಲ್ಲ ನೀ ಇಂತ ಪರದೇಶಿ ನಮಗ ದಾರಿ ಒಳಗ ನೆತ್ತ ಕೊಡಗಳನ್ನ ಒಡೆದಕ್ರಿಂದ ಯಾಕೆ ಕಾಡಕತ್ತಿದ್ಯೋ? ನೀನು ತಾಯಿ ತಂದಿಲ್ಲ ಇದಂತಾನ ನಮಗೆ ಎಷ್ಟು ಕಾಡಕತ್ತಿದ್ವಿ ಅಂತೇಳಿ ಚುಚ್ಚು ಮಾತುಗಳನ್ನು ಆಡಿದ್ರು.